ಗುರುಜಿ ನಾವು ಮಾತನಾಡ್ತಾ ಇದ್ವಿ ವಿದ್ಯಾಭ್ಯಾಸದ ಬಗ್ಗೆ ದೋಷಗಳಿದ್ರೆ ಏನಾದರೂ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತಾ ಯಾಕೆಂದ್ರೆ ಸಾಕಷ್ಟು ಜನ ಮಕ್ಕಳು ಆಕ್ಟಿವ್ ಆಗಿರೋದೇ ಇಲ್ಲ ಏನೋ ಒಂಥರ ಮಂಕ್ ಬಳದಿರೋ ತರ ಇರ್ತಾರೆ ಇದಕ್ಕೆ ಕಾರಣ ಏನು ನೋಡಿ ಯಾಕೆ ಆ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಲಗ್ನಾಧಿಪತಿ ಯಾವಾಗ ಬಲಹೀನನಾಗಿರ್ತಾನೋ ಅವಾಗ ಏನೇ ಅವರಿಗೆ ಹೇಳಿಕೊಟ್ರೇನೋ ಯಾವಾಗಲೂ ಹೆಚ್ಚಿನ ಮಟ್ಟಿಗೆ ಮೌನ ಆಚರಣೆ ಮಾಡುವಂಥದ್ದು ಕೆಲವು ಮಕ್ಕಳು ಅಟ ಜಾಸ್ತಿ ಎಡಿಯುವಂಥದ್ದು ಮತ್ತು ಕೆಲವರು ಯಾವಾಗಲೂ ಅಳ್ತಾನೆ ಇರ್ತಾರೆ ಕೋಪ ಮಾಡ್ಕೊಳ್ಳೋವಂಥದ್ದು ಸಿಟ್ಟು ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ ಅಂದರೆ ಈ ರೀತಿ ಅವರ ಗುಣಲಕ್ಷಣಗಳನ್ನು ಕೆಲವು ಲೆಕ್ಕಾಚಾರ ಹೇಗಿರುತ್ತೆ ಅಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ಅವರ ಲಗ್ನದ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಕೆಲವು ಲಗ್ನದಲ್ಲಿ ನೋಡಿ ರಾಹು ಇರ್ತಾರೆ ಯಾವಾಗಲೂ ಚಂಚಲ ಮನಸ್ಸು ಅದೇನಾದರೂ ರಾಹು ಆಕ್ಟಿವ್ ಆಗಿದ್ದರೆ ಅಂದರೆ ಆಕ್ಟಿವ್ ಆಗಿರುತ್ತದೆ ಅಂತ ಹೇಳಿದ್ರೆ ಅದು ದಶಾಕಾಲದಲ್ಲಿ ಆಕ್ಟಿವ್ ಆಗಿರುತ್ತೆ ಅಂದರೆ ಅದು ಫಲಗಳನ್ನು ಹೆಚ್ಚಾಗಿ ಕೊಡ್ತಾ ಇರ್ತಾನೆ ಬಲಹೀನನಾಗಿದ್ದರೆ ಧನುಸು ಲಗ್ನದವರು ಬಹಳ ಬುದ್ಧಿವಂತರಿದ್ದಾರೆ ಆಲೋಚನೆ ಮಾಡಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹದ್ದು ಇರುತ್ತೆ ಆದರೆ ಯಾವಾಗ ಆ ಧನುರ್ಲಗ್ನಕ್ಕೆ ಏನಾದರೂ ರಾಹು ಸಂಯೋಗವಾಗಿದ್ದರೆ ರಾಹು ಸ್ಥಿತವಾಗಿದ್ದರೆ ಅಂಥವಾಗ ಅವನದೆಷ್ಟೇ ಆಲೋಚನೆ ಶಕ್ತಿ ಇದ್ದರೂ ಎಲ್ಲೋ ಒಂದು ಕಡೆ ಚಂಚಲ ಮನಸ್ಸು ಉಂಟಾಗುವಂಥದ್ದು ಜಾಸ್ತಿ ಇರುತ್ತೆ ಯಾವಾಗ ರಾಹು ಭುಕ್ತಿ ಏನಾದರೂ ನಡೀತಾ ಇದ್ದಾಗ ಆ ರಾಹು ಭುಕ್ತಿ ಮುಗಿಯೋವರೆಗೂ ಆ ಏನು ಸಂದರ್ಭ ಇರುತ್ತೆ ಇಷ್ಟು ವರ್ಷ ಅಂತಿರುತ್ತೆ ಅಂಥ ಸಂದರ್ಭದವರೆಗೂ ಸಹ ನಾನು ಆ ಸಬ್ಜೆಕ್ಟ್ ತೊಗೊಳ್ಳೋದು ಒಳ್ಳೆಯದ ಈ ಸಬ್ಜೆಕ್ಟ್ ಅಥವಾ ಆ ಕಾಲೇಜಿಗೆ ಹೋಗೋದು ಒಳ್ಳೆಯದ ಈ ಕಾಲೇಜ್ಗೆ ಅಲ್ಲಿ ಕಾಲೇಜಲ್ಲಿ ಹೋಗಿರ್ತಾರೆ ಅಯ್ಯೋ ನನ್ನ ಕೈಯಲ್ಲಿ ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ನನಗೇನೂ ಬರ್ತಾ ಇಲ್ಲ ಎಲ್ಲ ಮರುವು ಜಾಸ್ತಿ ಆಗ್ತಾ ಇದೆ ಏನೋ ಒಂದು ರೀತಿಯಲ್ಲಿ ಚಂಚಲತ್ವಕ್ಕೆ ಒಳಗಾಗುವಂಥದ್ದು ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ರಾಹು ಬಲಹೀನನಾಗಿದ್ದಾಗ ಲಗ್ನದಲ್ಲೇ ಅವರ ಮನಸ್ಥಿತಿಯನ್ನು ಕೆಡಿಸ್ಕೊಳ್ಳುವಂಥದ್ದು ಇರುತ್ತೆ ಅದೇ ನೋಡಿ ಬುಧ ಇದ್ದರೆ ಈಗ ನಾನು ಯಾವ ಮನೆಯೂ ಮಾತನಾಡುವಾಗ ಹೇಳ್ತಾ ಇದ್ದೆ ಮಿಥುನ ಲಗ್ನ ಮತ್ತು ಕನ್ಯಾ ಲಗ್ನ ರಾಶಿ ಯಾವುದೇ ನಕ್ಷತ್ರ ಯಾವುದೇ ಆಗಬಹುದು ಲಗ್ನಕ್ಕೆ ಬಹಳ ಆದ್ಯತೆಯನ್ನು ನಾವು ಕೊಡಬೇಕು ಯಾವಾಗ ಮಿಥುನ ಮತ್ತು ಕನ್ಯಾ ಲಗ್ನದಲ್ಲಿ ಆಗಿದ್ದರೆ ಅವರು ಅಷ್ಟೇ ಅವರು ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ ನಿರ್ಧಾರಗಳು ಇಲ್ಲಿ ಧನುಸು ಮೀನ ಲಗ್ನದವ್ರಿಗೆ ಒಂದು 10 ಸತಿ ಯೋಚನೆ ಮಾಡಿ ಹೋಗುವಂಥದ್ದು ಯೋಗ ಇರುತ್ತೆ ಅವರಿಗೆ ಆ ಟ್ಯಾಲೆಂಟ್ ಇರುತ್ತೆ ಆದರೆ ಇವರು ಹಾಗಲ್ಲ ಬೇಗ ಅತಿ ಕ್ಷಣ ಮಾತ್ರದಲ್ಲೇ ಅವರು ಉತ್ತರಗಳನ್ನು ಕೊಡುವಂಥ ಚಾತುರ್ಯ ಇರುತ್ತೆ ಆದರೆ ಅವರು ಅದನ್ನು ರೂಢಿಯಲ್ಲಿ ಇಟ್ಕೊಳ್ಳಲ್ಲ ಕೆಲವು ಸಮಸ್ಯೆಗೆ ಸಿಕ್ಕಾಕೊಂತಾರೆ ಅಂತ ಹೇಳಿದ್ರೆ ಆ ಗ್ರಹಗಳು ಲಗ್ನದಲ್ಲಿರುವಂಥ ಗ್ರಹಗಳು ಲಗ್ನಾಧಿಪತಿ ನೀಚ ಆಗಿದ್ದರೆ ನೋಡಿ ಲಗ್ನಾಧಿಪತಿ ಯಾರು ಈ ಮಿಥುನ ಮತ್ತು ಕನ್ಯಾ ಲಗ್ನಕ್ಕೆ ಬುಧ ಆಗಿರ್ತಾನೆ ಯಾವಾಗ ಬುಧ ಏನಾದರೂ ಲಗ್ನಾಧಿಪತಿ ಏನಾದರೂ ಮೀನರಾಶಿಯಲ್ಲಿದ್ದರೆ ಅವರಲ್ಲಿ ಏನಾಗುತ್ತೆ ನನಗೆಲ್ಲ ಗೊತ್ತು ನಾನು ಮಾಡ್ತೀನಿ ಏನು ಹೇಳಿದ್ರೇನು ರಿವರ್ಸ್ ಮಾತಾಡೋದು ವಿತಂಡವಾದ ಮಾಡುವಂಥದ್ದು ಆ ಮನಸ್ಥಿತಿಯಲ್ಲಿ ಒಳಗಾಗಿರ್ತಾರೆ ಅದು ಯಾವ ಮನೆಯಲ್ಲಿದೆ ಅನ್ನುವಂಥದ್ರ ಮೇಲೆ ಆಗುತ್ತೆ ಅಂದರೆ ಉದಾಹರಣೆಗೆ ಕನ್ಯಾ ಲಗ್ನಕ್ಕೆ ಸಪ್ತಮ ಸ್ಥಾನ ಆಗಿರುತ್ತೆ ಈ ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿ ದಶಮ ಸ್ಥಾನವಾಗಿರುತ್ತೆ ಅಂದರೆ ಉದ್ಯೋಗದಲ್ಲಿನೂ ಅವ್ರಿಗೆ ಏನೇ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಅವ್ರು ಯಾರಿಗೂ ಏನೂ ಹೇಳಬಾರದು ಅವ್ರದ್ದೇ ನಡೀಬೇಕು ರೂಲ್ಸು ಸಪ್ತಮ ಸ್ಥಾನದಲ್ಲಿ ಕನ್ಯಾ ಲಗ್ನಕ್ಕೆ ಏಳನೇ ಮನೆಯಲ್ಲಿ ಬುಧ ಇದ್ದರೆ ಮದುವೆ ನಂತರ ಅವರು ಏನು ಹೇಳಿದ್ರು ಯಾರು ಹೇಳಿದ್ರು ಕೇಳಲ್ಲ ಅವ್ರದ್ದೇ ಯಾವಾಗಲೂ ಕಿರಿಕಿರಿ ಸಮಸ್ಯೆಗಳು ಯಾವಾಗಲೂ ಬರ್ತಾ ಇರುತ್ತೆ ವೈವಾಹಿಕ ಜೀವನ ಈ ಥರ ಆಗ್ತಾಯಿರುತ್ತೆ ಇಲ್ಲಿ ಎಜುಕೇಷನ್ ಅಂತ ಬಂದಾಗ ಈ ಲಗ್ನ ಅಧಿಪತಿಗಳು ಬಲಹೀನಾಗಿದ್ದಾಗೂ ಅವರು ಏನು ಹೇಳಿದ್ರೂ ಕೇಳುವಂಥದ್ದಿರೋದಿಲ್ಲ ಅದೊಂದೇ ಲಗ್ನಗಳೆಲ್ಲ ಈಗ ಮೇಷ ಲಗ್ನ ಇರುತ್ತೆ ಕುಜ ಆಗಿರ್ತಾನೆ ವೃಷಭ ಲಗ್ನಕ್ಕೆ ಶುಕ್ರಗ್ರಹ ಆಗಿರ್ತಾನೆ ಅಧಿಪತಿ ಸೊ ಈ ಲಗ್ನಾಧಿಪತಿಗಳು ಯಾವಾಗ ಬಲಹೀನಾಗಿರ್ತಾರೋ ಆವಾಗ ಅವರ ಮನಸ್ಥಿತಿಗಳು ಕೇಳುತ್ತೆ ಅಥವಾ ಆ ಗ್ರಹಗಳು ಇರುವಂತಹ ಫಲಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ ಅನ್ನುವಂಥದ್ದು ಇರುತ್ತೆ ಅದಕ್ಕೆ ಆ ಯಾವ ಲಗ್ನ ಇದೆ ಲಗ್ನಾಧಿಪತಿ ಯಾವುದು ಮತ್ತು ಈಗ ದಶಾಕಾಲ ಯಾವುದು ನಡೀತಾ ಇದೆ ಅವರ ಎಜುಕೇಷನ್ ವಿಚಾರದಲ್ಲಿ ಯಾವ ರೀತಿ ಫಲಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಉಷಾ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ತೆ ಮ್ಯಾಮ್ ಯಾರ ಬಗ್ಗೆ ಕೇಳಬೇಕು ನನ್ನ ಮೊಮ್ಮಗನ ಬಗ್ಗೆ ಕೇಳಬೇಕು ಅವ್ರ ಹೆಸರು ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸಿ ಅಮ್ಮ ಹೆಸರು ತೇಜಸ್ಸು 6ನೇ ತಾರೀಕು 6ನೇ ತಿಂಗಳು 2009 ಹುಟ್ಟಿದ ಸಮಯ 7:30 ಗುರುಜಿ ಅವರಿದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ನಮಸ್ತೆ ಅಮ್ಮ ನಮಸ್ತೆ 6ನೇ ತಾರೀಕು 6ನೇ ತಿಂಗಳು 2009 ಬೆಳಿಗ್ಗೆ 7:30 ಹೌದಮ್ಮ ಶನಿವಾರ ಬೀಳುತ್ತೆ ಆ ದಿನ ವಿಶಾಖ ನಕ್ಷತ್ರದಲ್ಲಿ ಜನನ ಆಗಿರುವಂತದ್ದು ಸ್ಕೂಲ್ಗೆ ಏನ್ ಹೋಗ್ತಾ ಇದ್ದಾನ ಸ್ಕೂಲ್ ಹೋಗ್ತಾನೆ ಇಂಟ್ರೆಸ್ಟ್ ಇಲ್ಲ ಕ್ರಿಕೆಟ್ ಅಂತ ಹೋಗ್ತಾನೆ ಅದರಲ್ಲಿ ಅವನಿಗೆ ಯೋಗ ಚೆನ್ನಾಗಿದೆ ಅಮ್ಮ ಇಲ್ಲಿ ಆ ಹುಡುಗ ಹುಟ್ಟಿರುವಂಥದ್ದು ಮಿಥುನ ಲಗ್ನದಲ್ಲಿ ಹುಟ್ಟಿರೋದು ನೋಡಿ ಆಗಲೇ ಲಗ್ನದ ಬಗ್ಗೆ ಮಾತಾಡ್ತಾ ಇದ್ವಿ ಮಿಥುನ ಲಗ್ನಾಧಿಪತಿ ಬುಧ ಆಗಿರ್ತಾನೆ
ಈ ಚತುರ್ಭವ ವಿದ್ಯಾಸ್ಥಾನಾಧಿಪತಿ ಅಂದ್ರೆ ಲಗ್ನದಿಂದ ನಾಲ್ಕನೇ ಮನೆ ಅಧಿಪತಿನೂ ಬುಧನೇ ಆಗಿರ್ತಾನೆ ಈ ಬುಧ ಗ್ರಹ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾನೆ ಅಂದ್ರೆ ಈ ವೃಷಭ ರಾಶಿಯಲ್ಲಿ ವ್ಯಯಕಾರಕನ ವ್ಯಯಸ್ಥಾನದಲ್ಲಿ ಇರ್ತಾನೆ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳು ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳುತ್ತೆ ಅಂದ್ರೆ ಕಂಪ್ಲೀಟ್ ಅವನು ಎಜುಕೇಶನ್ ಮಾಡೋದೇ ಇಲ್ಲ ಅಂತ ಏನಿಲ್ಲ ಮಾಡ್ತಾನೆ ಅವರ ಪ್ರೋತ್ಸಾಹವನ್ನ ಕೊಡಬೇಕು ಮತ್ತೆ ಅವನಿಗೆ ಯಾಕೆ ಆ ರೀತಿ ಕ್ರೀಡಾ ಇಂತಹದರ ಮೇಲೆ ಹೆಚ್ಚು ಒಲವು ಬಂದಿದೆ ಅಂತ ಹೇಳಿದ್ರೆ ಎಲ್ಲಿ ಬುಧಾದಿತ್ಯ ಯೋಗ ರೀತಿಯಲ್ಲಿ ಬಂದು ವ್ಯಯಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ಕೂತ್ಕೊಂಡಿರ್ತಾನೋ ಯಾವುದಾದ್ರ ಮೇಲೆ ಹೆಚ್ಚು ಫೋಕಸ್ ಕೊಡುವಂಥದ್ದಿರುತ್ತೆ ಕ್ರೀಡಾಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅಂತ ಹೇಳುತ್ತೆ ಅದಕ್ಕೆ ಅವನು ಯಾವಾಗಲೂ ಸಹ ಓದೋದರ ಮೇಲೆ ಅಷ್ಟು ಗಮನ ಕೊಡೋದಿಲ್ಲ ಅಂತ ಹೇಳುತ್ತೆ ಹಾಗಾಗಿ ಬಲಹೀನನಾಗಿರುವಂತಹ ಲಗ್ನಾಧಿಪತಿ ಚತುರ್ಭಾವಾಧಿಪತಿ ಆಗಿರೋದ್ರಿಂದ ನೀವು ಆದಷ್ಟೂ ಸಹ ಆ ಹುಡುಗನಿಗೆ ಒಂದು ಪಚ್ಚೆ ಎಂಬ್ರಾಯ್ಡ್ ಗ್ರೀನ್ ರತ್ನ ಬರುತ್ತಲ್ವಾ ಒಂದು ಕಪ್ಪು ದಾರದಲ್ಲಿ ಡಾಲರ್ ಮಾಡಿಸಿ ಹಾಕಿ ಓದೋದ್ರ ಮೇಲೇನೂ ಸ್ವಲ್ಪ ಮಟ್ಟಿಗೆ ಗಮನ ಕೊಡುವಂಥದ್ದು ಇರುತ್ತೆ ಈಗಾಗಲೇ ನಾವು ಅಯ್ಯಗ್ರೀವ ತಾಯ್ತ ಎಲ್ಲ ಕೊಡ್ತಾ ಇದ್ವಿ ನಮ್ಮ ಮಕ್ಕಳೇ ಈಗ ಹೈಯರ್ ಎಜುಕೇಷನ್ ಮಾಡೋರಿಗೆ ಮತ್ತು ಈಗ ಓದುವಂಥದ್ದು ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ ಕೆಲವರಿಗೆಲ್ಲ ಎಷ್ಟೇ ಗಂಟೆಗಟ್ಟಲೆ ಓದ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಈ ಅಯ್ಯಗ್ರೀವ ಬಹಳ ಕೆಲಸ ಮಾಡುತ್ತೆ ಹಾಗಾಗಿ ಅದೊಂದು ಈ ತಾಯ್ತ ರೂಪದಲ್ಲಿ ಕಂಠದಲ್ಲಿ ಅಥವಾ ಸೊಂಟಕ್ಕೆ ಕಟ್ಕೊಳ್ಳೋದಕ್ಕೆ ಹೇಳ್ತಾ ಇರ್ತೀವಿ ಮಕ್ಕಳಿಗೆ ಬಹಳ ಜನ ತೆಗೆದುಕೊಂಡು ಹೋಗ್ತಾರೆ ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ತಾರೆ ಅಂದರೆ ಕಂಪ್ಲೀಟ್ ತಾಯ್ತ ಕೊಟ್ಟಿದ ತಕ್ಷಣ ಏನೋ ಓದ್ಬಿಡ್ತಾರೆ ಅಂತಲ್ಲ ಅವ್ರಿಗೆ ಅನಿಸುತ್ತೆ ಓದ್ಕೋಬೇಕು ಮಾಡಬೇಕು ಅನ್ನುವಂತಹ ಭಾವನೆಗೆ ಒಳಗಾಗ್ತಾರೆ ಅಂತ ಹೇಳುತ್ತೆ ಸೊ ಇದನ್ನು ಮಾಡಿ ಒಳ್ಳೇದಾಗಲಿ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡ್ತಾ ಇದ್ವಿ ಇದಕ್ಕೆ ಪರಿಹಾರ ಯಾವ ರೀತಿ ಮಾಡಬೇಕು ನೋಡಿ ಓದೋದರಲ್ಲಿ ಸ್ವಲ್ಪ ಓದಿದ ನೆನಪಿಲ್ಲ ಅಂತ ಹೇಳಿದ್ರೆ ಆದಷ್ಟು ಅವರ ಈ ದಿನ ನಿತ್ಯದ ಏನು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಸ್ವಲ್ಪ ಏನೋ ಒಂದು ಬದಲಾವಣೆ ವಿಚಾರದಲ್ಲಿ ಮಾಡ್ಕೋಬೇಕಾಗುತ್ತೆ ಯಾವಾಗಲೂ ಸಹ ಒಂದು 5 ನಿಮಿಷ ಧ್ಯಾನ ಯೋಗ ಇಂತಹದಕ್ಕೂ ಒಲವು ಕೊಡಬೇಕು ಯಾವಾಗ ಧ್ಯಾನ ಯೋಗ ಅಂತ ಬಂದಾಗ ಒಂದು 5 ನಿಮಿಷ ಏನು ಗಂಟೆಗಟ್ಟಲೆ ಬೇಕಾಗಿಲ್ಲ ಮಕ್ಕಳಲ್ಲಿ ಇದನ್ನು ರೂಢಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆ ನಂತರ ಅವರಿಗೆ ಮನಸ್ಥಿತಿ ಏನಾಗುತ್ತೆ ಏಕಾಗ್ರತೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲಿ ಮಗುವಿಗೆ ಕೋಪ ಸಿಟ್ಟು ಹೆಚ್ಚಾಗಿರುತ್ತೋ ಅವರು ನೆನಪು ಕಡಿಮೆ ಅವ್ರಿಗಿರುತ್ತೆ ಓದೋದರಲ್ಲಿ ಗಮನ ಇರಲ್ಲ ಮತ್ತು ಆ ಗ್ರಹನೂ ಹಾಗೆ ಕೆಲಸ ಮಾಡ್ತಾ ಇರುತ್ತೆ ಆ ಕೋಪ ಸಿಟ್ಟು ಮಾಡಬೇಕಾದ್ರೇನು ಈ ಲಗ್ನಗಳೂ ಕೆಲಸ ಮಾಡುತ್ತೆ ಈ ಸಿಂಹಲಗ್ನ ಅಥವಾ ಈ ತುಲಾಲಗ್ನ ತುಲಾರಾಶಿ ಈ ತುಲಾರಾಶಿಯವರು ಸ್ವಲ್ಪ ಮುಗಿದ ಮೇಲೇ ಕೋಪ ಇರುತ್ತೆ ಮತ್ತು ಕುಂಭರಾಶಿಯವರು ಹಾಗೆ ಎಲ್ಲರಿಗೂ ಕೋಪ ಬರುತ್ತೆ ಆದರೆ ಈ ಕೆಲವು ರಾಶಿಯವ್ರಿಗೆ ಸ್ವಲ್ಪ ದಿಢೀರ್ ಇರೋದಿದ್ದಂಗೆ ಮಾತಾಡ್ಬಿಡ್ತಾರೆ ಎಲ್ಲರೂ ಶತ್ರುಗಳಾಗ್ಬಿಡೋವಂಥದ್ದು ಇರುತ್ತೆ ಸೊ ಅದನ್ನು ಕೋಪ ಕಡಿಮೆ ಮಾಡ್ಕೋಬೇಕು ಮತ್ತು ನಂತರ ಏನು ಮಾಡ್ಕೋಬೇಕು ಈ ರೀತಿ ಜಾಸ್ತಿ ಕೋಪ ಇದೆ ಮಕ್ಕಳಲ್ಲಿ ಓದಿದ ನೆನಪಿರೋಲ್ಲ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ ಯಾರ ಹತ್ರ ಜಗಳ ಮಾಡ್ಕೊಂಬಂದ್ಬಿಡ್ತಾರೆ ಅದೇ ದೊಡ್ಡ ಜಗಳ ಸ್ಕೂಲ್ವರೆಗೂ ಹೋಗುತ್ತೆ ಮನೆಯವ್ರಿಗೂ ಬರುತ್ತೆ ಎಲ್ಲ ದೊಡ್ಡದಾಗಿ ಅವರಿಬ್ಬರು ಹುಡುಗರು ಹುಡುಗರು ಜಗಳ ಆಡ್ಕೊಂಡು ದೊಡ್ಡ ಮಟ್ಟಿಗೆ ಮಾಡ್ಕೊಂಡಿರ್ತಾರೆ ಕೆಲವೊಮ್ಮೆ ಹೈಯರ್ ಎಜುಕೇಷನ್ ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಅಷ್ಟು ಗಾಯ ಆಗಿಬಿಟ್ಟು ಇನ್ನು ತೊಂದರೆ ಮಾಡಿಬಿಡ್ತಾರೆ ಸೊ ಆ ರೀತಿ ಸಮಸ್ಯೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಶನಿ ಚತುರ್ಭಾವದಲ್ಲಿದ್ದು ಮತ್ತು ಸಡೆ ಸಾತ್ ನಡೀತಾ ಇದ್ದರೆ ಶನಿ ಜಾತಕದಲ್ಲಿ ಕೆಟ್ಟಿದ್ದರೆ ಆ ರೀತಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಅದಕ್ಕೆ ಸಡೆ ಸಾತ್ ನಡೆಯುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಯಾಕಂದರೆ ಎಲ್ಲರೂ ಆಸೆ ಪಡ್ತಾರೆ ಎಲ್ಲ ನೋಡ್ತಾ ಇರ್ತಾರೆ ಸ್ವಲ್ಪ ಚೆನ್ನಾಗಿರುವಂಥವರು ಮನೆಯವರು ಎಲ್ಲ ಬೈಕ್ ಕೊಡಿಸ್ಬಿಟ್ಟಿರ್ತಾರೆ ಯಾವುದೋ ಬುಲೆಟ್ಟು ಅದೇ ಯಾವುದ್ಯಾವುದೋ ಕಂಪ್ನಿಗಳದ್ದು ಯಾವುದೋ ದೊಡ್ಡ ದೊಡ್ಡ ಕಾಸ್ಟ್ಲಿ ಬೈಕುಗಳು ತೊಗೊಂಬಂದ್ಬಿಡ್ತಾರೆ ಆಸೆಗಳು ಇರುತ್ತೆ ಮಕ್ಕಳಲ್ಲಿನೂ ಯಾಕಂತ ಹೇಳಿದ್ರೆ ಅವರಲ್ಲಿ ಗುಣಲಕ್ಷಣಗಳು ಆ ಥರ ಇರುತ್ತೆ ಆವಾಗ ಮನೆಯಲ್ಲಿ ಪೀಡಿಸುವಂಥದ್ದು ಬೈಕ್ ನಾನು ಕೊಡಿಸು ಇಲ್ಲ ನಾನು ಕಾಲೇಜ್ಗೆ ಹೋಗಲ್ಲ ಅನ್ನೋವಂಥ ಮನಸ್ಥಿತಿ ಆಗಿಬಿಡುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ 7:30 ನಡೆಯುವಾಗ ಅವ್ರಿಗೆ ಗಾಡಿಯಲ್ಲಿ ಬೈಕಲ್ಲಿ ಬಿದ್ದು ಏಟ್ ಮಾಡ್ಕೊಳ್ಳೋದು ತೊಂದರೆ ಮಾಡ್ಕೊಳ್ಳೋದು ಈ ರೀತಿ ಆಗುವಂಥದ್ದು ಇರುತ್ತೆ ಅಂದರೆ ಅವನ ಮನಸ್ಥಿತಿಯನ್ನು ಆ ಸಂದರ್ಭಗಳು ಹಾಗೆ ಮೂಡಿಸ್ತಾನೆ ಮತ್ತು ಎಲ್ಲೋ ಲೋನೋ ಏನೋ ಮಾಡಿ ಕೊಡಿಸ್ತಾರೆ ಮತ್ತು ಗಾಯ ಮಾಡ್ಕೊಂಬಂದು ಕಾಲಿಗೆ ಏಟ್ ಮಾಡಿ ಎಕ್ಸಾಮ್ಗೆ ಹೋಗ್ದಿರಂಗಾಗೋದು ಇವೆಲ್ಲ ನಡೀತಾ ಇದೆ ಘಟನೆಗಳು ಕಾರಣ ಏನಪ್ಪ ಅಂದರೆ ಆ ಸಂದರ್ಭದಲ್ಲಿ ಆ ಗ್ರಹಗಳ ಮನಸ್ಥಿತಿಯನ್ನು ಕೆಡಿಸ್ತಾನೆ ಅಂತ ಹೇಳುತ್ತೆ ಅದಕ್ಕೆ ಎಜುಕೇಷನ್ ಟೈಮಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕು ನೋಡಿ ಶುಕ್ರನ ಜೊತೆ ಬುಧ ಕಾಂಬಿನೇಷನ್ಸ್ ಲಗ್ನದಲ್ಲಿದ್ದರೆ ಏನಾಗುತ್ತೆ ಅಂದರೆ 99% ಮಕ್ಕಳಲ್ಲಿ ಯಾವಾಗಲೂ ಫೋನ್ ಇರುತ್ತೆ ಯಾವಾಗಲೂ ಗಂಟೆ ಗಂಟಲೆ ಫೋನ್ ಇಟ್ಕೊಂಡು ಗೇಮ್ಗಳಾಡೋದು ಅದು ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅಂದರೆ ವ್ಯಾಮೋಹವನ್ನು ಉಂಟು ಮಾಡ್ತಾನೆ ಅಂತ ಹೇಳುತ್ತೆ ರಾಹು ದೃಷ್ಟಿ ಬಿತ್ತು ಅಂದರೆ ಇನ್ನೂ ಇದ್ದದ್ದು ಬಿಡೋದೇ ಇಲ್ಲ ತಂದೆ ತಾಯಿ ಹತ್ರನೂ ಜಗಳ ಮಾಡಿ ಫೋನ್ ಕೊಡಿಸ್ಕೊಳ್ಳೋವಂಥದ್ದು ಮತ್ತು ಗಂಟೆ ಗಂಟೆ ಆಗಿರ್ತಾರೆ ಸೊ ಹಾಗಾಗಿ ಮೊದಲೇ ಈ ರೀತಿ ಇರಲಿಲ್ವಾ ಗ್ರಹಗಳು ಮಕ್ಕಳಲ್ಲಿ ಇತ್ತು ಅಂದರೆ ಬೇರೆ ಬೇರೆ ಆಗಿನ ಸಂದರ್ಭದಲ್ಲಿ ಫೋನ್ಗಳು ಇರ್ತಾ ಇರಲಿಲ್ಲ ಬೇರೆ ಆಚೆ ಎಲ್ಲ ಆಟ ಆಡೋಕ್ಕೆಲ್ಲ ಹೋಗ್ತಾ ಇದ್ರು ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಹುಡುಗರ ಜೊತೆ ಎಲ್ಲೆಲ್ಲೋ ಹೋಗ್ಬಿಡ್ತಾ ಇದ್ರು ಸೊ ಆ ರೀತಿ ಕಾಲಕ್ಕೆ ತಕ್ಕಂತಹ ರೀತಿಯಲ್ಲಿ ಆ ಗ್ರಹಗಳು ಕೆಲಸ ಮಾಡ್ತಾ ಇರುತ್ತೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ ನೋಡಿದ್ರಲ್ಲ ವೀಕ್ಷಕರೇ